ಕೆಪಿಸಿಸಿ ಕಚೇರಿ ಬೆಂಗಳೂರಿನಲ್ಲಿದೆಯಲ್ಲ, ಆ ಕಚೇರಿಯ ಮುಂದೆ ಕೈ ಕಾರ್ಯಕರ್ತರು ಹಲವು ಜನ ಹೈ ಡ್ರಾಮಾ ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ನೀವು ನನ್ನನ್ನು ಕೇಳಿದ್ರೆ ಬಹಳ ಕಾಮನ್ ಇತ್ತು. ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಇವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೋರಾಟಗಳು ಬಹಳ ಕಾಮನ್. ಗೋಪಿಕೃಷ್ಣ ಅವರಿಗೆ ತರೀಕೆರೆಯಲ್ಲಿ ಟಿಕೆಟ್ ಕೊಡಬೇಕು ಅಂತಂದುಬಿಟ್ಟು ವಿಷದ ಬಾಟ್ಲಿಗಳನ್ನು ತಗೊಂಬಂದಿದ್ರು. ಹಲವು ಜನ ಬೆಂಬಲಿಗರು ಮತ್ತು ಕಾರ್ಯಕರ್ತರು ವಿಷ ಸೇವನೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟರು. ನೂರಾರು ಬೆಂಬಲಿಗರ ಜೊತೆಗೆ ಗೋಪಿಕೃಷ್ಣ ಅವರು ಆಗಮಿಸಿದರು ಕೆಪಿಸಿಸಿ ಆಫೀಸಿಗೆ. ತರೀಕೆರೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಗೋಪಿಕೃಷ್ಣ ಅವರು. ಮಡಿವಾಳ ಸಮಾಜದ ಮುಖಂಡರು ಬಹಳ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ನಡೆಸ್ತಿದ್ದಾರೆ. ಹಾಗಾಗಿ ಬಹಳ ದೊಡ್ಡ ಹೈಡ್ರಾಮಾ ಇವತ್ತು ಅಲ್ಲಿ ನಡೆದು ಹೋಗಿದೆ. ಹ್ಯಾವ್ ಎ ಲುಕ್ ಅಟ್ ದಿ ಫೂಟೇಜಸ್. ಹೌದು